ಭಾರತಕ್ಕೆ ತಲೆಬಾಗಿದ ಕತಾರ್ ಗೂಡಾಚಾರಿಕೆ ಆರೋಪದಡಿ ಮರಣದಂಡನೆ ಶಿಕ್ಷೆ ಮೋದಿ ಸರ್ಕಾರಕ್ಕೆ ಸಿಕ್ತು ಮತ್ತೊಂದು ಜಯ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಎಂಟು ಜನ ಭಾರತೀಯರನ್ನ ಕತಾರ್ ನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡನೆ ಮಾಡಲಾಗಿತ್ತು ಈ ಎಂಟು ಜನ ಸೈನಿಕರು ಅಂತ ಎಂಟು ಜನ ನೌಕಾಪಡೆ ಯಾವ ಸಿಬ್ಬಂದಿಗಳು ಈ ಕತಾರ್ ಗೌರ್ಮೆಂಟ್ ನಲ್ಲಿ ಸಿಲುಕಿಕೊಂಡಿದ್ರು ಕತಾರ್ ಗೌರ್ಮೆಂಟ್ ಅವರಿಗೆ ಗಲ್ಲು ಶಿಕ್ಷೆಯನ್ನ ಆದೇಶವನ್ನ ಮಾಡಿತ್ತು ಈಗ ಮೋದಿ ಸರ್ಕಾರ ಮನವಿ ಮಾಡಿದ್ಯೋ ಆದೇಶ ಮಾಡಿದ್ಯೋ ಗೊತ್ತಿಲ್ಲ ನೌಕಾಪಡೆಯ ಸಿಬ್ಬಂದಿಗಳನ್ನ ಎಂಟು ಸಿಬ್ಬಂದಿಗಳಿದ್ದಾರಲ್ವಾ ಭಾರತೀಯ ಸಿಬ್ಬಂದಿಗಳನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದೆ ಸರ್ಕಾರ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಅವರು ಕತಾರ್ ನಲ್ಲಿ ಗಲ್ಲು ಶಿಕ್ಷೆಯನ್ನ ನೀಡಿದ್ದಾರೆ ಕತಾರ್ ನಲ್ಲಿ ಕತಾರ್ನ ಸರ್ಕಾರ ಯಾಕೆ ಅವರಿಗೆ ಎಂಟು ಜನರಿಗೆ ಗಲ್ಲು ಶಿಕ್ಷೆಯನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಬೇಹುಗಾರಿಕೆಯ ಆರೋಪದ ಸಂಬಂಧ ಕತಾರ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಭಾರತೀಯ ನೌಕಾಪಡೆಯ ಎಂಟು ಮಾಜಿ ಅಧಿಕಾರಿಗಳನ್ನ ನೇಣು ಕುಣಿಕೆಯಿಂದ ಪಾರು ಮಾಡಲಾಗಿದೆ ಈ ಎಂಟು ಮಂದಿಗೆ ನೀಡಲಾಗಿದ್ದ ಮರಣದಂಡನೆ ಶಿಕ್ಷೆಯನ್ನ ಕತಾರ್ನಲ್ಲಿ ಮೇಲ್ಮನವಿ ನ್ಯಾಯಾಲಯ ಕಡಿತಗೊಳಿಸಿದೆ ಈ ಬೆಳವಣಿಗೆ ಭಾರತಕ್ಕೆ ಸಿಕ್ಕ ಮತ್ತೊಂದು ರಾಜತಾಂತ್ರಿಕ ಗೆಲುವಾಗಿದೆ ದರ್ಹಾ ಗ್ಲೋಬಲ್ ಪ್ರಕಟಣಕ್ಕೆ ಸಂಬಂಧಿಸಿದಂತೆ ಕಥಾರ್ನ ಮೇಲ್ವಿಚಾರಣೆ ನ್ಯಾಯಾಲಯದ ಭಾರತೀಯರ ಗಲ್ಲು ಶಿಕ್ಷೆಯಿಂದ ಕಡಿತಗೊಳಿಸಲಾಗಿದೆ ಪೂರ್ತಿ ತೀರ್ಪಿಗಾಗಿ ಕಾಯಲಾಗ್ತಾ ಇದೆ ಕಾನೂನು ತಂಡ ಹಾಗೂ ಬಂಧಿತರ ಕುಟುಂಬದ ಸದಸ್ಯರ ಜೊತೆ ಸಂಪರ್ಕದಲ್ಲಿದ್ದು ಮುಂದಿನ ಹೆಜ್ಜೆಯನ್ನ ನಿರ್ಧಾರ ಇದೆ ಪ್ರಕರಣದ ಗೌಪ್ಯತೆ ಮತ್ತು ನಿರ್ಧಾರಗಳಾಗಿರುತ್ತದೆ ಪ್ರಕರಣದ ಗೌಪ್ಯತೆ ಮತ್ತು ಸೂಕ್ಷ್ಮತೆ ಗಮನದಲ್ಲಿ ಇಟ್ಟುಕೊಂಡು ಇದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ನೀಡಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯನ್ನ ನೀಡಿದೆ ದೋಹಾ ಮೂಲದ ಆರ್ ಹದ್ರಾ ಗ್ಲೋಬಲ್ ಕಂಪನಿಯಲ್ಲಿ ಎಂಟು ಮಂದಿ ಭಾರತೀಯರು ಕೆಲಸವನ್ನ ಇದ್ದರು ಹತಾರ್ ಶಸ್ತ್ರಗಳ ಪಡೆಗಳು ಹಾಗೂ ಇತರೆ ಭದ್ರತಾ ಸಂಸ್ಥೆಗಳ ತರಬೇತಿ ಮತ್ತು ಇನ್ನಿತರ ಸೇವೆಗಳನ್ನು ಒದಗಿಸುವ ಹೊಣೆಯನ್ನ ಹದ್ರಾ ಹೊತ್ತಿತ್ತು ಇದಕ್ಕೆ ಬೇಹುಗಾರಿಕೆ ಆರೋಪವನ್ನ ಹೊರಿಸಿ ಎರಡ್ ಸಾವಿರದ ಇಪ್ಪತ್ತ ಎರಡರ ಆಗಸ್ಟ್ನಲ್ಲಿ ಎಂಟು ಮಂದಿಯನ್ನ ಬಂಧನ ಮಾಡಲಾಗಿತ್ತು ಕಳೆದ ಅಕ್ಟೋಬರ್ನಲ್ಲಿ ಈ ಎಲ್ಲವೂ ಗಲ್ಲು ಶಿಕ್ಷೆಯನ್ನ ನೀಡಲಾಗುತ್ತದೆ ಅಂತ ಹೇಳಲಾಗ್ತಾ ಇತ್ತು ಡಿಸೆಂಬರ್ ಒಂದರಂದು ಹತಾರು ಮುಖ್ಯಸ್ಥ ಶೇಖ್ ತಮೀಮ್ ಬಿನ್ ಹಮಾದ್ ಅಲ್ ಥಾನಿ ಅವರಿಂದ ಮುಂಬೈನಲ್ಲಿ ನಡೆದ ಸಿಒಪಿ ಇಪ್ಪತ್ತೆಂಟು ಶೃಂಗ ಸಭೆಯ ವೇಳೆ ಭೇಟಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯರ ಗಲ್ಲು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು ಇದರ ಬೆನ್ನಲ್ಲೇ ಎಂಟು ಮಂದಿಗೆ ಶಿಕ್ಷೆಯನ್ನ ತಗ್ಗಿಸಿ ಪ್ರಾಣ ಭೀತಿಯನ್ನ ದೂರ ಮಾಡಲಾಗಿದೆ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಒಬ್ಬರು ರಾಷ್ಟ್ರಪತಿಗಳ ಸ್ವರ್ಣ ಪ್ರಶಸ್ತಿ ಪುರಸ್ಕಾರಕ್ಕೆ ಒಳಗಾಗಿದ್ದರು ಕ್ಯಾಪ್ಟನ್ ನವತೇಜ್ ಗಿಲ್ ಅಂತ ಅವರ ಹೆಸರಾಗಿತ್ತು ಇದಲ್ಲದೆ ಕ್ಯಾಪ್ಟನ್ ಸೌರಭ್ ಕಮಾಂಡರ್ ಗಳಾಗಿರುವಂತಹ ಪೂರ್ಣೆಂದು ತಿವಾರಿ ಅಮಿತ್ ನಾಗಾಫಾಲ್ ಎಸ್ ಕೆ ಗುಪ್ತಾ ಬಿ ಕೆ ಶರ್ಮಾ ಸುಗುಣಕರ್ ಹಾಗೂ ಸೇಲರ್ ಶಿಕ್ಷೆಗೆ ಒಳಗಾಗಿದ್ರು ಹಾಗಾದ್ರೆ ಭಾರತದಲ್ಲಿ ಶಿಕ್ಷೆ ಏನಕ್ಕಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಹಾಗೂ ಕತಾರ್ ಮಾಡಿಕೊಂಡ ಒಪ್ಪಂದದ ಅನ್ವಯ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಪರಸ್ಪರ ದೇಶಗಳ ಕೈದಿಯನ್ನ ಅವರ ದೇಶದಲ್ಲೇ ಶಿಕ್ಷೆಯನ್ನ ಅನುಭವಿಸಲು ಅವಕಾಶವನ್ನ ಮಾಡಿಕೊಡಬೇಕಾಗಿದೆ ಹೀಗಾಗಿ ಎಂಟು ಜನರಿಗೆ ಶಿಕ್ಷೆಯಾಗಬಹುದು ಅದು ಕೂಡ ಭಾರತ ದೇಶದಲ್ಲೇ ಎನ್ನುವ ಸಾಧ್ಯತೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಪ್ರಕರಣ ಏನಾಗಿರಬಹುದು ದೋಕಾದ ಅಲ್ ಹದ್ರಾ ಕಂಪನಿಯಲ್ಲಿ ಈ ಎಂಟು ಮಂದಿ ಭಾರತೀಯರು ಕೆಲಸವನ್ನ ಮಾಡ್ತಿದ್ರು ಅವರ ಕೆಲಸದ ವೇಳೆ ಅತ್ಯಾಧುನಿಕ ಸಬ್ ಮೇರಿಯನ್ ಒಂದರ ರಹಸ್ಯ ಮಾಹಿತಿಯನ್ನು ಇಸ್ರೇಲ್ ಜೊತೆ ಹಂಚಿಕೊಂಡಿದ್ದಾರೆ ಎಂಬ ಆರೋಪ ಕತಾರ್ ಅವರಿಗೆ ಗಲ್ಲು ಶಿಕ್ಷೆಯನ್ನ ನೀಡಿತ್ತು ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ